ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಧನ್ ವ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಕ್ಕರೆಯ ಸುಲಭ ಉಪಾಯವನ್ನು ಶೇರ್ ಮಾಡ್ತಾಯಿದ್ದೀನಿ. ಬೆಟ್ಟದಂಥ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸುತ್ತೆ ಈ ನಮ್ಮ ಸಕ್ಕರೆ ಸುಲಭ ಉಪಾಯ. ಬನ್ನಿ ಫ್ರೆಂಡ್ಸ್, ನೋಡೋಣ. ಜೀವನದಲ್ಲಿ ಅನೇಕ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ಇದಕ್ಕಾಗಿ ಜ್ಯೋತಿಷ್ಯ ಮತ್ತು ಲಾಲ್ ಕಿತಾಬ್ನಲ್ಲಿ ಸುಲಭ ತಂತ್ರಗಳನ್ನು ನೀಡಲಾಗಿದೆ. ಈ ತಂತ್ರಗಳು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಹುದು ಹಾಗೂ ನೀವು ಹೆಚ್ಚು ಏನನ್ನೂ ಮಾಡಬೇಕಾಗಿಲ್ಲ ಅಥವಾ ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ. ಪ್ರತಿ ಮನೆಯಲ್ಲೂ ಇರುವ ಸಕ್ಕರೆಯಿಂದ ಈ ತಂತ್ರಗಳನ್ನು ಸುಲಭವಾಗಿ ಮಾಡಬಹುದು. ಹಾಗಿದ್ರೆ ಸಕ್ಕರೆಯ ಕಣಗಳ ಸರಳ ತಂತ್ರಗಳನ್ನು ನೋಡ್ಕೊಂಬರೋಣ. ಜಾತಕದಲ್ಲಿ ದುರ್ಬಲವಾಗಿರುವ ಸೂರ್ಯನು ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಯನ್ನು ತಡೆಯುತ್ತಿದ್ದರೆ ಪ್ರತಿದಿನ ಬೆಳಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಸಕ್ಕರೆ ಬೆರೆಸಿದ ನೀರನ್ನು ಸೂರ್ಯದೇವರಿಗೆ ಅರ್ಪಿಸಿ ಕೆಲವೇ ದಿನಗಳಲ್ಲಿ ನಿಮ್ಮ ಯಶಸ್ಸಿನ ಹಾದಿ ತೆರೆಯುತ್ತದೆ. ಇನ್ನೊಂದು ಉಪಾಯ ಅಂದರೆ, ನೀವು ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದರೆ ಹೊರಡುವ ಮುನ್ನ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಸಕ್ಕರೆಯನ್ನು ಹಾಕಿ ಹೊರಡುವಾಗ ಈ ನೀರು ಕುಡಿದು ಮನೆಯಿಂದ ಹೊರಡಿ. ಅದೃಷ್ಟದ ಸಹಾಯದಿಂದ ಖಂಡಿತ ಯಶಸ್ಸು ಕೈಹಿಡಿಯುತ್ತದೆ. ಪಿತೃದೋಷದಿಂದ ಕುಟುಂಬವು ಒಂದರ ನಂತರ ಒಂದರಂತೆ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಸಕ್ಕರೆಯ ಸಿಹಿ ರೊಟ್ಟಿಯನ್ನು ಮಾಡಿ ಮತ್ತು ಕಾಗೆಗಳಿಗೆ ಹಾಕಿ ಕೆಲವೇ ದಿನಗಳಲ್ಲಿ ನೀವು ಪರಿಹಾರವನ್ನು ಪಡೆದುಕೊಳ್ಳುವಿರಿ. ಇಲ್ಲದೆ ಅರಳಿ ಮರಕ್ಕೆ ಸಕ್ಕರೆ ಬೆರೆಸಿದ ನೀರು ಸಿಹಿ ನೀರನ್ನು ಅರ್ಪಿಸುವ ಮೂಲಕ ಸಹ ಪಿತೃದೋಷದಿಂದ ಪರಿಹಾರ ಪಡೆಯಬಹುದು. ಶನಿದೇವರಿಂದ ಜೀವನದಲ್ಲಿ ತೊಂದರೆ ಎದುರಿಸುತ್ತಿದ್ದರೆ ಇರುವೆಗಳಿಗೆ ಸಕ್ಕರೆ ಕೊಬ್ಬರಿ ಪುಡಿ ಹಾಕಿ ಶೀಘ್ರದಲ್ಲೇ ದುಃಖವೂ ಕೊನೆಗೊಳ್ಳುತ್ತದೆ. ಸಾಡೆ ಸಾತಿನ ಶನಿ ಪ್ರಭಾವದಿಂದಲೂ ಪರಿಹಾರ ದೊರೆಯಲಿದೆ. ನೋಡಿದ್ರಲ್ಲ, ಸಕ್ಕರೆ ಕಣಗಳ ಸರಳ ತಂತ್ರಗಳನ್ನು ಬೆಟ್ಟದಂಥ ಎಷ್ಟೇ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸುತ್ತೆ ಈ ನಮ್ಮ ಸಕ್ಕರೆ ಸುಲಭ ಉಪಾಯ. ಈ ಚಿಕ್ಕ ವಿಡಿಯೋ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.